ತಮಗೆ ಆದರ ಪೂರ್ವಕವಾದಂತಹ ಸ್ವಾಗತ ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕರಮೋ ನಮಃ ಕೈಲಾಸವಾಸಿ ಕವಚಿ ಕಠೋರ ತ್ರಿಪುರಾಂತಕ ಎನ್ನುವಂತಹ ಶಿವನಾಮದ ಅರ್ಥವನ್ನು ನಾವು ಕೇಳ್ತಾ ಇದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ತ್ರಿಪುರಾಂತಕ ಎನ್ನುವಂತಹ ಪದದ ಅರ್ಥವನ್ನು ಅರ್ಥಕೊಳ್ತಾ ಸ್ಥೂಲ ಲಿಂಗ ಮತ್ತು ಕಾರಣ ಶರೀರವನ್ನು ಲಯ ಮಾಡಿಕೊಳ್ಳುವಂಥವನ್ನು ತ್ರಿಪುರಾಂತಕ ಎಂಬುದಾಗಿ ಅರ್ಥೈಸಿಕೊಂಡ್ವಿ. ವಿಶ್ವೇಶ್ವರ ಸಭಾಹಿತ ಅವರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು ಬೆಂಗಳೂರಿನಿಂದ. ಈ ಸಂಚಿಕೆಯಲ್ಲಿ ತ್ರಿಪುರಾಂತಕ ಎನ್ನುವಂತಹ ಪದಕ್ಕೆ ಮತ್ತೊಂದು ಅರ್ಥ ಏನು ಅಂತ ತಾವು ತಿಳಿಸಿಕೊಡ್ಬೇಕಾಗಿದೆ. ಆತ್ಮೀಯ ಪ್ರೇಕ್ಷಕರೇ, ಇದು 1001ನೇ ಸಂಚಿಕೆ. ಸಾಮಾನ್ಯವಾಗಿ ಶತಾಷ್ಟ ಅಂತಾರೆ, ಅಷ್ಟೋತ್ತರ ಶತ ಅಂತ. ಅಂದರೆ 100ನ್ನು ಮೀರಿ 8 ಆಯಿತು, ಅದು ಒಂದು ದೊಡ್ಡ ಸಂಖ್ಯೆ ಅಂತ. ಇದು 1000ವನ್ನು ಮೀರಿದ ಸಂಖ್ಯೆ. 1001ನೇ ಸಂಚಿಕೆ ಇದು. ಇದು ಸಣ್ಣ ಪುಟ್ಟ ಸಂಖ್ಯೆ ಅಲ್ಲ. ವಿಶೇಷವಾಗಿ ಹೇಳ ಗಮನಿಸಬೇಕಾದ್ದು ಅಂದರೆ ವೇದ ಪುರಾಣ ಸಾಹಿತ್ಯ ಇತ್ಯಾದಿ ಶಾಸ್ತ್ರೀಯ ವಿಷಯಗಳನ್ನು ಕುರಿತು ನಡೆದಿರತಕ್ಕಂತಹ ಸಂವಾದ ಇದು. 10-12 ವರ್ಷಗಳಿಂದ ಸತತವಾಗಿ ನಡೆಕೊಂಡು ಬಂದಿದೆ ಮತ್ತು ಇದು ಅತ್ಯಂತ ಜನಪ್ರಿಯವಾಗಿದೆ ಅಂತ ನನಗೆ ಗೊತ್ತಿದೆ. ಯಾಕೆಂದರೆ ನಾನು ಎಲ್ಲೆಲ್ಲಿ ಉಪನ್ಯಾಸ ಕೊಡಲಿಕ್ಕೆ ಹೋಗ್ತೇನೋ ಅಲ್ಲೆಲ್ಲ ಇದ್ರ ಬಗ್ಗೆನೇ ಜನ ಮಾತಾಡ್ತಾರೆ. ಇಂತಹ ಒಂದು ವಿಶೇಷ ಕಾರ್ಯಕ್ರಮ ಚಂದನವನ್ನು ಬಿಟ್ಟು ಇನ್ನೆಲ್ಲೂ ನಡೆದಿಲ್ಲ. ಕೆಲವರೆಲ್ಲ ಅನುಕರಿಸಿದರು, ಪ್ರಯತ್ನಪಟ್ಟರು, ಸೋತು ಹೋದರು. ನಡೆದು ಗೆದ್ದು ಗೆಲ್ಲುತ್ತಾ ಇರತಕ್ಕಂಥ ಏಕೈಕ ವಾಹಿನಿ, ಏಕೈಕ ಕಾರ್ಯಕ್ರಮ ವೈದಿಕ ಶಾಸ್ತ್ರೀಯ ವಿಷಯಗಳಿಗೆ ಇಡೀ ಭಾರತದಲ್ಲಿ ಒಬ್ಬ ವ್ಯಕ್ತಿಯಿಂದಲೇ ಇದೊಂದೇನೆ. ಅಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರತಕ್ಕಂಥ ನಾವು ನೆಪ ಮಾತ್ರಕ್ಕೆ ನಡೆಸಿಕೊಡ್ತಾ ಇರ್ತೀವಿ. ವಾಸ್ತವ ನಡೆಸ್ತಕ್ಕಂಥವ್ರು ಬೇರೆಯವರು, ನಿರ್ದೇಶಕರಿರಬಹುದು, ತಂತ್ರಜ್ಞರಿರಬಹುದು, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ದೂರದರ್ಶನ ಇರಬೇಕು. ಹೀಗೆ 1000 ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಟ್ಟಿರತಕ್ಕಂಥ ದೂರದರ್ಶನಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತಾ ಈ 1001ನೇ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ತ್ರಿಪುರಾಂತಕ ಅನ್ನತಕ್ಕಂಥ ಪದದ ಹಿನ್ನೆಲೆಯನ್ನು ಕುರಿತು ನಾವು ಮಾತಾಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ. ಹಿಂದಿನ ಸಂಚಿಕೆ 1000ದ ಸಂಚಿಕೆ, ಅದರ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ವಿ. ಅದರಲ್ಲಿ ಈ ಪುರ ಅಂದರೆ ದೇಹ ಅಂತ ಹೇಳಿ ತ್ರಿಪುರ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ತ್ರಿಪುರಾಂತಕ ಅನ್ನುವುದನ್ನು ನಾವು ಚರ್ಚೆ ಮಾಡಿದೆವು. ಅದಕ್ಕೆ ಮತ್ತೊಂದು ಅರ್ಥವಿದೆ, ಅದು ಜನಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ಅರ್ಥ ಅಂತ ಹೇಳಿದೆ ನಾನು. ಅದು ಒಂದು ವಿಶೇಷವಾಗಿರತಕ್ಕಂಥ ಸಂದರ್ಭ. ರುದ್ರಾಕ್ಷ ಅನ್ನುವ ಪದವನ್ನು ವರ್ಣನೆ ಮಾಡ್ತಾ ನಾನು ಈ ಸಂದರ್ಭವನ್ನು ಹೇಳಿದ್ದು. ಪದ್ಮಾಕ್ಷ, ಕಮಲಾಕ್ಷ, ವಿದ್ಯುನ್ಮಾಲಿ ಈ 3 ಜನ ರಾಕ್ಷಸರು ಕುರಿತು ತಪಸ್ಸು ಮಾಡಿದರು. ಬ್ರಹ್ಮ ಪ್ರತ್ಯಕ್ಷ ಆದ, ಅವನಿಗೆ ಸಾಯಿದೇ ಇರೋ ವರ ಕೊಡು ಅಂತ ಎಲ್ಲ ಕೇಳಿದಾಗೆ ಅವರು ಕೇಳಿದ್ರು, ನಾವೆಲ್ಲ ಅಂತ ಯಾವಾಗಲೂ ಹೇಳಿದಾಗೆ ಹೇಳಿದೆ. ಕೊನೆಗೆ ಅವರು ಕೇಳಿದರು, ನಮಗೆ ವಿಶೇಷವಾದ ಮೃತ್ಯುವನ್ನು ಹೇಳು, ಸುಮ್ಮನೆ ಸಾವು ನಮಗೆ ಬರೋದು ಬೇಕಾಗಿಲ್ಲ, ಯಾವುದು ಅಘಟಿತವಾಗಿರುತ್ತೋ ಅಂಥ ಸಾವನ್ನು ಹೇಳು, ಸಾಧ್ಯವಾಗಬಾರದು ಅಂಥದ್ದು ಹೇಳಬೇಕು, ನೀವೇ ಹೇಳಯ್ಯ ಅಂದ ಬ್ರಹ್ಮ. ಅದಕ್ಕೆ ಅವರು ಹೇಳಿದರು, ನಮಗೆ 3 ಊರುಗಳನ್ನು ಕೊಡು, ಒಬ್ಬೊಬ್ಬರಿಗೆ ಒಂದೊಂದು ಊರು. ಆ 3 ಊರುಗಳು ಗಗನದಲ್ಲಿ ಸಂಚಾರ ಮಾಡ್ತಾ ಇರಲಿ, ಹಾಗೆ ಸಂಚರಿಸುತ್ತಾ ಇರುವ ಊರುಗಳು 3 ಒಂದೇ ರೇಖೆಗೆ ಬರಬೇಕು. ಒಂದೇ ರೇಖೆಗೆ ಬಂದಾಗ ಈಶ್ವರ ಅದಕ್ಕೊಂದು ಬಾಣ ಬಿಡಬೇಕು, ಆವಾಗ ನಮ್ಮ ಮೃತ್ಯು ಆಗಲಿ ಅಂತ ಹೇಳಿದ್ರು. ಅದಕ್ಕೆ ಬ್ರಹ್ಮ ಒಪ್ಪಿಕೊಂಡು. ಅಂದ್ರೆ ಇದು ಅರ್ಥ ಏನು ಅಂದ್ರೆ, ಇದು ಬಹಳ ಕಷ್ಟವಾದ ವಿಷಯ. ಇದು ನಿನಗೆ ಅರ್ಥ ಆಗಬೇಕಾದ್ರೆ
ಒಂದು ದೊಡ್ಡ ಸರೋವರ ಅದರೊಳಗೆ ಅಲ್ಲೊಂದು ಎಲೆ ಇಲ್ಲೊಂದು ಎಲೆ ಹಾಕ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ ಆ ಎಲೆ ಒಂದಕ್ಕೊಂದು ಮುಟ್ಟಬೇಕು ಎಲ್ಲಿ ಸಾಧ್ಯ ನಮ್ಮ ಜನಜೀವನದಲ್ಲಿಯೇ ಒಬ್ಬರು ಮತ್ತೊಬ್ಬರನ್ನು ಭೇಟಿ ಮಾಡತಕ್ಕಂಥದ್ದು ಬಹಳ ಕಷ್ಟ ಇದೆ ಮತ್ತೊಮ್ಮೆ ಅಂತ ಹೀಗಾಗಿ ತುಂಬಿರತಕ್ಕಂತಹ ದೊಡ್ಡ ಜಲಾಶಯವೊಂದರಲ್ಲಿ ಎರಡು ಪುರಾಣಿ ಕಡ್ಡಿಗಳು ಅಲ್ಲೊಂದು ಇಲ್ಲೊಂದು ಹಾಕಿದಾಗ ಅದು ಮೊದಲನೇ ಸಲ ಭೇಟಿ ಆಗೋದಕ್ಕೆ ಎಷ್ಟು ಕಾಲ ಬೇಕು ಇನ್ನು ಎರಡನೇ ಸಲ ಅಷ್ಟು ಸರಳವೇ ಅದು ಒಂದು ಮೂರು ಕಡ್ಡಿ ಹಾಕ್ಬಿಟ್ರೆ ಅದು ಇದ್ದಿದ್ದು ಕಷ್ಟ ಮೂರು ಕಡ್ಡಿ ಒಟ್ಟಿಗೆ ಬರಬೇಕು ಒಂದೇ ಒಂದು ಸರಳ ರೇಖೆಗೆ ಬರಬೇಕು ಇಂತಹ ಚಿಂತಕ ಬ್ರಹ್ಮ ಕೇಳಿದ್ದೆಲ್ಲ ಕೊಟ್ಟೆ ಕೊಡ್ತಾರೆ ತಪಸ್ಸು ಮಾಡಿದ್ರೆ ಅದಕ್ಕೆ ಫಲ ಇದ್ದೇ ಇದೆ ಯಾವಾಗ ಬ್ರಹ್ಮವರ ಸಿಕ್ತೋ ಎಲ್ಲರೂ ಮಾಡಿದಾಗ ಇವರು ಉಪಟಳ ಕೊಟ್ಟರು ಎಲ್ಲರನ್ನು ಹಾಳು ಮಾಡಿದ್ರು ಎಲ್ರಿಗೂ ಕಷ್ಟ ಕೊಟ್ಟರು ದೇವೇಂದ್ರನೇ ಓಡಿಸಿದ್ರು ಇತ್ಯಾದಿ ಇತ್ಯಾದಿ ಕೊನೆಗೆ ದೇವತೆಗಳೆಲ್ಲ ಹೋಗಿ ಈಶ್ವರನ ಮೊರೆ ಹೊಕ್ಕರು ಆಗ ಈಶ್ವರ ಆ ತ್ರಿಪುರಾಸುರರನ್ನು ಸಂಹಾರ ಮಾಡಲಿಕ್ಕಾಗಿ ವಿಶೇಷವಾದ ಪ್ರಯತ್ನ ಪಟ್ಟರು ಏನು ವಿಶೇಷವಾದ ಪ್ರಯತ್ನ ಭೂಮಿಯೇ ರಥವಾಯಿತು ಆ ರಥಕ್ಕೆ ಸೂರ್ಯಚಂದ್ರರೇ ಗಾಲಿಗಳಾದರು ಆ ರಥಕ್ಕೆ ನಾಲ್ಕು ಕುದುರೆಗಳನ್ನು ಹೂಡಿದ್ದು ನಾಲ್ಕು ವೇದಗಳಾಯಿತು ಆ ಸಾರಥ್ಯವನ್ನು ಬ್ರಹ್ಮ ವಹಿಸಿದ ಆ ಮೇರು ಪರ್ವತವೇ ಧನುಸ್ಸಾಯಿತು ವಾಸುಕಿಯೇದಕ್ಕೆ ಕಟ್ಟಿದ ಹಗ್ಗವಾಯಿತು ಅದಕ್ಕೆ ಹೂಡಿದಂತಹ ಬಾಣವೇ ವಿಷ್ಣುವಾದ ಇಷ್ಟೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಈಶ್ವರ ಕಾಯ್ತಾ ಕೂತ್ಕೋಬೇಕು ಯಾಕೆ ಆ ಮೂರು ಒಂದೇ ದಿಕ್ಕಿಗೆ ಬರಬೇಕು ಒಂದೇ ಸರಳ ರೇಖೆಗೆ ಬರಬೇಕು ಒಂದು ಕಬ್ಬಿಣದ ಪುರ ಒಂದು ಬೆಳ್ಳಿಯ ಪುರ ಒಂದು ಚಿನ್ನದ ಪುರ ಆ ಮೂರು ಒಂದರಿಂದ ಒಂದರಿಂದ ಒಂದೇ ರೇಖೆಯಲ್ಲಿ ಬಂದಾಗ ಅವನು ಬಾಣ ಬಿಡಬೇಕು ಕತ್ತರಿಸಬೇಕು ಇಷ್ಟು ವರ್ಷಗಳು ಹೀಗಾಗಿ ಈಶ್ವರ ಕಾಯ್ತಾ 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 ನೋಡ್ತಾ 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 ರೆಪ್ಪೆಯನ್ನು ಎವೆ ಹಾಕದೆ ನೋಡಿ 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 ವರ್ಷಗಳು ವರ್ಷಗಳು ಯಾವುದೋ ಒಂದು ದುರ್ಮುಹೂರ್ತ ಅವರಿಗೆ ಇವರಿಗೆ ಸುಮುಹೂರ್ತ ಆ ಒಂದು ಮುಹೂರ್ತದಲ್ಲ ಮೂರು ಬಂತು ಬಿಟ್ಟು ಬಾಣ ಮೂರು ಪುರು ಧ್ವಂಸ ಆಯಿತು ತ್ರಿಪುರಾಂತಕಃ ಕೈಲಾಸವಾಸಿ ಕವಚಿ ಕಠೋರ ತ್ರಿಪುರಾಂತಕಃ ವೃಷಾಂಕೋ ವೃಷಭಾರೂಢ ಭಸ್ಮೋದ್ಧೂಳಿತ ವಿಗ್ರಹ ವೃಷಾಂಕೋ ವೃಷಭಾರೂಢ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ನರಹರಿ ಅವರು ಸುಭಾಷ್ ನಗರದಿಂದ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಯೋಗದ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ಜ್ಞಾನ ಯೋಗದ ಒಂದು ವಿಚಾರವನ್ನ ನಾವು ಹೊರತ್ಕೊಂಡ್ವಿ ಅದೇನೆಂದ್ರೆ ಯಾವುದೇ ರೀತಿಯಾದಂತಹ ಮೂಢ ನಂಬಿಕೆ ಇಲ್ಲದೆ ಒಂದು ವಿಚಾರವನ್ನ ನಾವು ನಮ್ಮ ಜ್ಞಾನದಿಂದ ತಿಳುವಳಿಕೆಯಿಂದ ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥದ್ದು ಶ್ರೀಮದ್ ಆದಿಶಂಕರರು ಇದನ್ನ ಬೋಧಿಸಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ ಈಗ ಮುಂದಿನ ವಿಚಾರ ಏನು ಅನ್ನುವಂಥದ್ದನ್ನ ತಾವು ತಿಳಿಸ್ಕೊಡ್ಬೇಕಾಗಿದೆ ಜ್ಞಾನ ಯೋಗದಲ್ಲಿ ಅಧ್ಯಯನ ಮಾಡಬೇಕಾಗಿರತಕ್ಕಂತಹ ಪ್ರಮೇಯಗಳು ಬೇಕಷ್ಟಿವೆ ಒಂದು ಮಾತ್ರ ಹೇಳಿದೆ ಅಂದ್ರೆ ಜ್ಞಾನ ಅನ್ನತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರತಕ್ಕಂಥದ್ದು ನಹಿ ಜ್ಞಾನೇನ ಸದೃಶಂ ಬೆಂಗಳೂರು ವಿಶ್ವವಿದ್ಯಾಲಯ ತನ್ನ ಘೋಷವಾಕ್ಯವಾಗಿ ಇಟ್ಕೊಂಡಿರತಕ್ಕಂಥದ್ದು ಜ್ಞಾನಕ್ಕೆ ಸದೃಶಂ ಸಮಾನವಾದದ್ದು ಉಪಮೆಯನ್ನು ಕೊಡಬಹುದಾದ ಇನ್ಯಾವುದು ಇಲ್ಲ ಕಣಯ್ಯ ಜ್ಞಾನ ಅಂದ್ರೆ ಜ್ಞಾನವೇ ಅದು ಜ್ಞಾನ ಪ್ರಕಾಶ ಸಮಾನತೆಯನ್ನು ಜ್ಞಾನದ ಅಧ್ಯಯನದಿಂದ ಅರ್ಥ ಮಾಡಿಕೊಳ್ಳಬೇಕಾದದ್ದು ಅಂದ್ರೆ ಅರ್ಥ ಏನು ಬರೀ ಭಾರತ ಅಂತ ಅಲ್ಲ ನಮ್ಮ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಜನ ಕಾದಾಡ್ತಾರೆ ಕಿತ್ತಾಡ್ತಾರೆ ರಕ್ತಪಾತಗಳಾಗತ್ತೆ ಯುದ್ಧಗಳಾಗತ್ತೆ ಒಬ್ಬರನ್ನೊಬ್ಬರನ್ನ ಸಾಯಿಸ್ತಾರೆ ಮಾರಣ ಹೋಮ ನಡೀತಾ ಇದೆ ಸಾವಿರ ಸಾವಿರ ವರ್ಷಗಳಿಂದ ನಡೀತಾ ಇದೆ ಯಾಕೆ ನಡೀತಾ ಇದೆ ಪ್ರಧಾನವಾಗಿ ಮೂರು ಕಾರಣಗಳಿಂದ ನಡೆಯಿತು ಮೊದಲನೆಯದು ಜಾತಿ ಎರಡನೆಯದು ಹಣ ಮೂರನೆಯದು ಬಣ್ಣ ಆ ಕಡೆಯಿಂದ ಬರೋಣ ಬಣ್ಣ ಮನುಷ್ಯ ಕಪ್ಪಗಿದ್ದಾನೆಯೋ ಬೆಳ್ಳಗಿದ್ದಾನೆಯೋ ಅನ್ನುವುದರ ಮೇಲೆ ಈ ಬಿಳಿಯರು ಕರಿಯರ ಮೇಲೆ ದಬ್ಬಾಳಿಕೆಗಳನ್ನು ನಡೆಸಿದರು ಆಫ್ರಿಕಾದಲ್ಲನಕ ಎಷ್ಟು ಹೀನಾಯವಾಗಿ ನಡೆಸ್ಕೊಳ್ತಾ ಇದ್ದರು ಅಂದರೆ ಈಗಲೂ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಈಗಲೂ ಒಂದಷ್ಟಿದೆ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಬಿಳಿಯರು ಮೂತ್ರ ವಿಸರ್ಜಿಸಿದ ಮೂತ್ರ ವಿಸರ್ಜನಾ ಕ್ಷೇತ್ರಕ್ಕೆ ಕರಿಯನೊಬ್ಬ ಹೋದರೆ ಅವನಿಗೆ ಶಿಕ್ಷೆ ಆಗ್ತಾ ಇತ್ತು
ಮೈ ಬಣ್ಣದ ಮೇಲೆ ಅವನಿಗೆ ಅವನತಿ ಅವನು ಮೃಗಗಳ ಯುದ್ಧ ಇರಬೇಕು ಅಂತಂತ ಅಲ್ಲ ಈಗದಲ್ಲ ನೆಲ್ಸನ್ ಮಂಡೇಲಾ ಮಹಾ ಕಷ್ಟಪಟ್ಟು ಪ್ರಯತ್ನಪಟ್ಟು ಅದೆಲ್ಲ ಬಹಳಷ್ಟು ಬದಲಾವಣೆಗಳಾಗಿದೆ ಆದರೆ ಆಗಿನ ಒಂದು ಕಾಲ ಯಾಕೆ ಮಹಾತ್ಮ ಗಾಂಧಿಯವರು ಆಗಿತ್ತಾನೆ ಏನು ನಮ್ಮ ಭಾರತೀಯರನ್ನವರು ಕರೀರು ಅಂತಲೇ ಕರೀತಾ ಇದ್ದಿದ್ದು ನಿನಗೆ ಗೊತ್ತಾ ಕರೀರು ಬಿಳಿಯರು ಅಂದ್ರೆ ವ್ಯತ್ಯಾಸ ಏನು ಅಂತ ತೊಗಲಿನ ಬಣ್ಣ ಅಲ್ಲ ಕೂದಲಿನ ಬಣ್ಣ ಯಾರ ಕೂದಲಿನ ಬಣ್ಣ ನೀನು ಬೆಳಕ್ ಕೂತ್ಕೊಂಡಿದೀಯ ಆದ್ರೆ ನೀನು ಕರ್ಪಿ ಅಂತಲೇ ಅವರ ದೃಷ್ಟಿ ಯಾಕೆ ಕಪ್ಪಿಗೆ ಕೂದಲು ಅಂತಂತ ನಂದು ಬಿಳಿಗಡ್ಡ ಅಂದ್ರೆ ನಾನು ಬಿಳಿಯ ಅಂತಂತ ಅಂದ್ರೆ ಅವರ ಬಿಳುಪು ಮತ್ತು ಕಪ್ಪಿನ ನಿರೂಪಣೆ ಏನಪ್ಪ ಅಂದ್ರೆ ಕೂದಲಿನ ಮೇಲೆ ಹೋಗುತ್ತೆ ಯದ ಪ್ರಕಾರ ಮುಖಕ್ಕೂ ಬರುತ್ತೆ ಅಂತಂತ ಹೀಗಾಗಿ ಪಾಪ ಆ ಮೋಹನದಾಸ ಕರ್ಮಚಂದ್ರ ಗಾಂಧಿಯವರಿಗೆ ಯಾಕೆ ಆ ಭೂಗಿಯಿಂದ ಕಿತ್ತು ಎಳೆದು ಹಾಕಿದ್ದು ಅವರ ಹತ್ರ ದುಡ್ಡು ಕೊಟ್ಟು ಕೊಂಡ್ಕೊಂಡಿರತಕ್ಕಂಥ ಪರವಾನಗಿ ಇದ್ರು ಏನಯ್ಯ ನೀನು ಏನು ಬಿಳಿಯನ ವಾಹನದಲ್ಲಿ ಬರ್ತೀಯ ನೀನು ನಡೆಯ ಕಡೆಗೆ ಅಯೋಗ್ಯ ಅಂತ ನುಗ್ಗಿದ್ರು ಇದು ಪ್ರಪಂಚದಲ್ಲಿ ಬಹಳ ದೊಡ್ಡದಾಗಿ ವ್ಯತ್ಯಾಸವನ್ನು ಮಾಡಿತ್ತು ಇನ್ನು ಎರಡನೆಯದಾಗಿ ದುಡ್ಡು ಇರತಕ್ಕವರು ದುಡ್ಡು ಇಲ್ಲದವರ ಮೇಲೆ ಮಾಡತಕ್ಕಂಥ ದಬ್ಬಾಳಿಕೆ ಇದು ಎಷ್ಟು ಅಧಿಕವಾಗಿದೆ ಈಗಲೂ ಈಗಲೂ ಇದೇನೆ ಮೊದಲು ಇತ್ತು ಮೊದಲು ಮಹಾರಾಜರುಗಳಿದ್ರು ಮಂತ್ರಿಗಳಿದ್ದಾರೆ ಅಷ್ಟೇ ವ್ಯತ್ಯಾಸ ಏನಿಲ್ಲ ಅದರಲ್ಲಿ ಜನರನ್ನು ಶೋಷಣೆ ಮಾಡಿ ಜನರ ತಲೆಯ ಮೇಲೆ ಕಾಲನ್ನು ಇಟ್ಟು ಭೋಗಭಾಗ್ಯಗಳನ್ನು ಅವರು ಅನುಭವಿಸುತ್ತಾ ಸಾಮಾನ್ಯವಾದ ಜನರನ್ನು ಸಾಯಿಸ್ತಾ ಇದ್ದಂತಹ ರಾಜರುಗಳೇ ನಮ್ಮಲ್ಲಿ ಬಹಳ ಜಾಸ್ತಿ ಇದ್ರು ಯಾರೋ ಮೈಸೂರಿನಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಇದ್ರು ಅಂಥ ಯಾರೋ ಒಬ್ಬೊಬ್ಬರು ಇಬ್ಬಿಬ್ಬರನ್ನ ಬಿಟ್ಟರೆ ಆ ಅರ್ಥದಲ್ಲಿ ಕರ್ನಾಟಕ ಬಹಳ ಸುಭಿಕ್ಷವಾಯಿತು ರಾಜರ ಆಳ್ವಿಕೆಯಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಇರಲಿ ಅಂತೂ ರಾಜರ ದರ್ಬಾರಿನಲ್ಲಿ ಪ್ರಜೆಗಳು ಸಣ್ಣ ಆಗಿಬಿಡ್ತಾ ಇದ್ರು ಈಗ ಮಂತ್ರಿಗಳ ದರ್ಬಾರಿನಲ್ಲಿ ಈಗ ಒಂದು ಪುಟ್ಟ ಉದಾಹರಣೆ ಹೆಸರನ್ನು ನಾನು ಹೇಳೋದು ಬೇಕಾಗಿಲ್ಲ ಯಾವುದೋ ಒಬ್ಬ ಮಂತ್ರಿ ಆ ಮಂತ್ರಿ ಮದುವೆ ಮಗಳದೋ ಮಗನದೋ ಮದುವೆ ಅದಕ್ಕಾಗಿ ಆ ಊರಿನಲ್ಲಿ ಇರತಕ್ಕಂಥ ಎಲ್ಲ ಛತ್ರಗಳಿಗೂ ಯಾರು ಬೇಕಾದ್ರೂ ಬರಬಹುದು ಬಂದವರಿಗೆಲ್ಲ ಒಂದು ಬೆಳ್ಳಿ ತಟ್ಟೆ ಕೊಡೋದು ಅಂತ ಇದು ಶ್ರೀಮಂತಿಕೆ ಬಹಳ ದೊಡ್ಡ ಪ್ರದರ್ಶನ ಇರಬಹುದು ಆ ಮುಖ್ಯಮಂತ್ರಿ ಅವ್ರ ಊರಿನಿಂದ ದೆಹಲಿಗೆ ಹೋಗಬೇಕಾಗಿದ್ರೆ ಒಂದು ದೊಡ್ಡ ವಾಹನದಲ್ಲಿ ಹೋಗ್ತಾರೆ ಆ ವಾಹನದ ಹಿಂದೆ ಇನ್ನೊಂದು ವಾಹನ ಬರುತ್ತೆ ಅದರ ವಾಹನದಲ್ಲಿ ಏನಿರುತ್ತಪ್ಪ ಅಂದ್ರೆ ಒಂದು 2-3 ಸಾವಿರ ಸೀರೆಗಳಿರುತ್ತೆ ಅದರ ಹಿಂದೆ ಇನ್ನೊಂದು ವಾಹನ ಇರುತ್ತೆ ಅದರೊಳಗೆ ಏನಪ್ಪ ಇರುತ್ತೆ ಅಂದ್ರೆ 2-3 ಸಾವಿರ ಚಪ್ಪಲಿಗಳಿರುತ್ತೆ ಅಂದ್ರೆ ಈ ದಬ್ಬಾಳಿಕೆ ಇದೆಯಲ್ಲ ಈ ಶ್ರೀಮಂತಿಕೆಯ ಪ್ರದರ್ಶನ ಇದೆಯಲ್ಲ ಇದು ಇರಲಿ ಶ್ರೀಮಂತಿಕೆ ಇರಲಿ ಆದರೆ ಆ ಪ್ರದರ್ಶನ ಮಾಡುವುದರಿಂದ ಪಾಪ ದುಡ್ಡು ಇಲ್ಲದೇ ಇರತಕ್ಕಂಥವರನ್ನ ಬರೀ ನೋಯಿಸುವುದಷ್ಟೇ ಅಲ್ಲ ಅವರಿಗೆ ಕೀಳರಿಮೆ ಆಗಿಬಿಡುತ್ತೆ ಒಂದು ಎರಡನೆಯದು ವಾಸ್ತವವಾಗಿಯೂ ಒಂದು ತಿಂಗಳಿಗೆ 10 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇರತಕ್ಕಂಥವನ ಎದುರು ತಿಂಗಳಿಗೆ 10,000 ರೂಪಾಯಿಗಳೂ ಸಂಪಾದನೆ ಮಾಡ್ತಾ ಇರತಕ್ಕಂತಹವನನ್ನು ಹೋಲಿಸಿದರೆ ಅಂತರ ಎಷ್ಟಾಗ್ಬಿಡುತ್ತೆ ಇದರಿಂದಾಗಿ ಬಹಳಷ್ಟು ಕೊಲೆಗಳೇ ಆಗಿಬಿಟ್ಟಿದೆ ಇದರಿಂದಾಗಿ ಕ್ರಾಂತಿಗಳಾಗಿಬಿಟ್ಟಿದೆ ಅಂತೂ ಅದೊಂದು ದ್ವಂದ್ವ ಇರತಕ್ಕಂಥ ಇನ್ನು ಮೂರನೆಯದು ಜಾತಿ ಯಾವುದೋ ಒಂದು ಜಾತಿ ಮತ್ತೊಂದು ಜಾತಿಗಿಂತ ತಾನು ಶ್ರೇಷ್ಠ ಅಂತ ಹೇಳ್ಕೊಳ್ಳೋದು ಅಥವಾ ಯಾವುದೋ ಒಂದು ಜಾತಿ ಅಯ್ಯೋ ನಮಗಿನ್ನ ದೊಡ್ಡರಪ್ಪ ಅಂತ ಕೀಳರಿಮೆಯಿಂದ ಕೂತ್ಕೊಳ್ತಕ್ಕಂಥದ್ದು ಹೀಗಾಗಿ ಒಂದು ಜಾತಿ ಒಂದು ದುಡ್ಡು ಬಣ್ಣ ಬಿಡಿಸಿ ಅದನ್ನು ವೃದ್ಧಿಸಿ ಆ ಮನುಷ್ಯರ ನಡುವೆ ಘರ್ಷಣೆಗಳನ್ನು ಯುದ್ಧಗಳನ್ನು ಕೊಲೆಗಳನ್ನು ರಕ್ತಪಾತವನ್ನು ಮಾಡಿಸ್ತು ಇದು ಮೊದಲು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಜ್ಞಾನಯೋಗ ಏನು ಹೇಳ್ತು ಅಂದರೆ ಅದನ್ನು ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅರ್ಥೈಸಿದ ದೃಷ್ಟಿ ಹೇಗಿತ್ತು ಅಂದರೆ ಯಾವುದೇ ವ್ಯಕ್ತಿ ಇರಲಿ ಕಣಯ್ಯ ಆತನ ದೇಹದ ಒಳಗೆ ಇರತಕ್ಕಂತಹ ಆತ್ಮ ಇನ್ಯಾವುದೇ ಮಹಾಶ್ರೀಮಂತನೋ ಮಹಾ ಉನ್ನತ ಜಾತಿ ಅಂತ ಹೇಳ್ಕೊಳ್ತಾ ಇರತಕ್ಕಂಥವನೋ ಮಹಾಶ್ರೀಮಂತನಾಗಿರ್ತಕ್ಕಂಥವನೋ ಅವನ ದೇಹದ ಒಳಗೆ ಇರತಕ್ಕಂತಹ ಆತ್ಮ ಎರಡೂ ಒಂದೇ ಮೂಲಭೂತವಾಗಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿ ಸಮಾನತಾ ಸಿದ್ಧಾಂತವನ್ನು ಮಂಡನೆ ಮಾಡಿದರು ಅಂದರೆ ಜ್ಞಾನ ಯೋಗ ಏನು ನಿರೀಕ್ಷಣೆ ಮಾಡ್ತಾ ಇದೆ ಅಂದರೆ ಸರ್ವರು ಸಮಾನರು ಅನ್ನತಕ್ಕಂತಹ ಸಿದ್ಧಾಂತದ ಕಡೆಗೆ ಆದರೆ ಯತ್ನ ನಡೆಯುತ್ತೆ
ಹೀಗಾಗಿ ಜ್ಞಾನ ಯೋಗ ಅಂದ್ರೆ ಅರ್ಥ ಏನು ಸರ್ವರು ಸಮಾದರು ಅಂತ ತಿಳ್ಕೊಳ್ಳತಕ್ಕಂತದ್ದು ಹಿಂದಿನ ಸಂಚಿಕೆಯಲ್ಲಿ ಒಂದು ಅಂಶ ಹೇಳಿದೆ ಈಗಿನ ಸಂಚಿಕೆಯಲ್ಲಿ ಒಂದು ಇಷ್ಟೇ ಅಲ್ಲ ಜ್ಞಾನ ಯೋಗದ ಬಗ್ಗೆ ಇನ್ನು ಹೇಳಬೇಕಾದ ಬೇಕಾದಷ್ಟಿದೆ ಅಂತೂ ಪ್ರಧಾನವಾದ ಈ ಎರಡು ಅಂಶಗಳು ಜ್ಞಾನ ಯೋಗದಲ್ಲಿ ಚರ್ಚಿಸಲ್ಪಟ್ಟಿರತಕ್ಕಂತದ್ದು ಒಂದು ಜ್ಞಾನದ ಮುಖೇನ ನಾವು ಜಗತ್ತನ್ನು ಅರ್ಥ ಮಾಡಿಕೊಳ್ಳಬೇಕು ಎರಡನೆಯದು ಪ್ರತಿಯೊಬ್ಬ ಮನುಷ್ಯನು ಸಮಾನನೇ ಮತ್ತೊಬ್ಬನಿಗೆ ಅಂದ್ರೆ ಯಾರು ಮೇಲಲ್ಲ ಯಾರು ಕೀಳು ಅಲ್ಲ ಅದೇ ಅದ್ವೈತ ಸಿದ್ಧಾಂತ ಅಂತ ಕರೀತಕ್ಕಂತದ್ದು ಅದನ್ನ ರುಜುವಾತು ಮಾಡಿದ್ದು ಜ್ಞಾನಯೋಗ ಅದರಲ್ಲೇ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಭಗವದ್ಗೀತೆಗೆ ನಾಲ್ಕನೇ ಅಧ್ಯಾಯವಾಗಿರತಕ್ಕಂತ ಹೆಸರೇ ಜ್ಞಾನಯೋಗ ಅಂತ ಆ ಜ್ಞಾನಯೋಗವನ್ನ ಚಿಂತನೆ ಮಾಡ್ತಾ ಇಂತಹ ಅಮೋಘವಾದ ಸತ್ಯಗಳನ್ನ ಅವರು ಮಂಡನೆ ಮಾಡಿದರು ಮುಂದಿನ ಸಂಚಿಕೆಯಲ್ಲಿ ಉಳಿದ ಒಂದು ಹಲವಾರು ಯೋಗಗಳನ್ನು ಪುಟ್ಟ ಪುಟ್ಟ ಯೋಗಗಳನ್ನು ನೋಡ್ಬಿಟ್ಟು ಆನಂತರ ನಾವು ಪ್ರಧಾನವಾಗಿರತಕ್ಕಂತಹ ಕುಂಡಲಿನಿ ಯೋಗದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋಣ ಈ ಪ್ರಶ್ನೆ ಇದೆ ಉಮೇಶ್ ಪ್ರಸಾದ್ ಅವರದ್ದು ಅವರು ದೇಹ ದಾನದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ರು ವೇದಗಳಲ್ಲಿ ಈ ದೇಹ ದಾನದ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ ಅಂತ ಅವರು ಕೇಳಿದ್ರು ಅದಕ್ಕೆ ವೇದಗಳಲ್ಲಿ ದೇಹ ದಾನದ ಬಗ್ಗೆ ಇರುವಂತಹ ಉಲ್ಲೇಖದ ಒಂದೆರಡು ಉದಾಹರಣೆಗಳನ್ನ ತಾವು ತಿಳಿಸ್ತೀನಿ ಅಂತ ಹೇಳಿದ್ರು ಹಿಂದಿನ ಸಂಚಿಕೆಯಲ್ಲಿ ಗುರುಗಳೇ ಅದನ್ನ ದಯವಿಟ್ಟು ತಿಳಿಸ್ಕೊಡ್ಬೇಕು ವೇದದಲ್ಲಿ ಇದೆ ಅಂತ ಹೇಳಲಿಲ್ಲ ನಾನು ಕೆಲವು ಉದಾಹರಣೆಗಳನ್ನು ಹೇಳಬಹುದು ಪ್ರಾಚೀನ ಸಾಹಿತ್ಯದಲ್ಲಿ ಯಾಕೆಂದ್ರೆ ವೇದದ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಬಂದಿರಲಿಲ್ಲ ಆದರೂ ದೇಹ ಅದನ್ನು ಹೇಳುವುದಕ್ಕಿಂತ ಮುನ್ನ ಇದು ಒಂದು ದಾಖಲು ಮಾಡಿಬಿಡೋಣ ದೇಹದಾನವನ್ನು ಮಾಡತಕ್ಕಂತಹ ಕ್ರಿಯೆಯ ಬಗ್ಗೆ ನನ್ನ ಅಭಿಪ್ರಾಯ ಹೇಳಿದ್ದಾಯಿತು ಆ ದೇಹದಾನಗಳನ್ನು ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳ ಬಗ್ಗೆಯೂ ನಮಗೆ ಸಾಕಷ್ಟು ಗೊತ್ತಿದೆ ಎಲ್ಲದಕ್ಕಿಂತ ಜನಪ್ರಿಯವಾಗಿ ಆಗಾಗಂತಹ ದಾನ ಏನು ನಡೆಯುತ್ತೆ ಅಂದರೆ ರಕ್ತದಾನ ನಡೆಯುತ್ತೆ ಅದು ಅಂಗದಾನವೇನೆ ಈಗ ನನ್ನ ದೇಹದಲ್ಲಿ ಇರತಕ್ಕಂತಹ ರಕ್ತ ಮೂಳೆಗಳಿಂದ ತರಬೇಕದು ಹಳೆ ರಕ್ತ ಹಾಳಾಗಿ ಹೋಗ್ತಾ ಇರ್ತದೆ ಹೊಸ ರಕ್ತ ಹುಟ್ಟತಾನೆ ಇರ್ತದೆ ಆದ್ದರಿಂದ ರಕ್ತದಾನದ ಮೂಲ ಭಿತ್ತಿ ಏನಪ್ಪ ಅಂದ್ರೆ ಆರೋಗ್ಯವಂತನಾಗಿರತಕ್ಕ ವ್ಯಕ್ತಿಯ ದೇಹದ ಒಳಗಿನ ರಕ್ತ ಇಂತಿಷ್ಟು ಯಾವುದೊಂದು ಪ್ರಮಾಣ ಇದೆ ಅಷ್ಟು ಪ್ರಮಾಣದ ರಕ್ತವನ್ನು ಅವಶ್ಯಕತೆ ಇರತಕ್ಕಂತಹ ವ್ಯಕ್ತಿಗೆ ಕೊಟ್ಟರೆ ಇವನಿಗೇನು ನಷ್ಟ ಆಗಲ್ಲ ಕೆಲವೇ ದಿವಸಗಳಲ್ಲಿ ಮತ್ತೆ ಆ ರಕ್ತ ಆ ಪ್ರಮಾಣಕ್ಕೆ ಬಂದ್ಬಿಡುತ್ತೆ ಅಭಿವೃದ್ಧಿಯಾಗಿಬಿಡುತ್ತೆ ಅದು ಕಾರಣ ರಕ್ತದಾನ ಮಾಡತಕ್ಕಂಥದ್ದು ಅಂಗದಾನ ಮಾಡಿದಂಥದ್ದೇ ಪರರಿಗೆ ಉಪಕಾರ ಆಗುತ್ತೆ ದಾನ ಮಾಡತಕ್ಕಂಥವನು ಏನು ನಷ್ಟ ಆಗಲ್ಲ ಅಕಸ್ಮಾತ್ ಏನಾದರೂ ಪುಣ್ಯ ಪಾಪ ಅಂತ ಹೇಳಿ ಪುಣ್ಯ ಬರುತ್ತೆ ಇವನಿಗೆ ಇರಲಿ ಹಿಂದಿನ ಸಾಹಿತ್ಯದಲ್ಲಿ ಅಂಥದ್ದು ಏನಾದರೂ ಒಂದೆರಡು ಉದಾಹರಣೆ ಇದೆಯಾ ಅಂತ ಕೇಳುವುದಾದರೆ ಶಿಬಿ ಅಂತ ಒಬ್ಬ ಚಕ್ರವರ್ತಿ ಇದ್ದ ಆ ಶಿಬಿಯ ನಿಜವಾಗಿಯೂ ತನ್ನ ದಾನವನ್ನು ಮಾಡಬಲ್ಲನೇ ಅವನೆಂತಹ ದಾನಿ ಅಂತ ಪರೀಕ್ಷೆ ಮಾಡಲಿಕ್ಕಾಗಿ ಇಂದ್ರ ಹಾಗೂ ಅಗ್ನಿ ಬಂದಿದ್ದಾರೆ ಗಿಡುಗ ಹಾಗೂ ಗುಬ್ಬಚ್ಚಿಯ ವೇಷವನ್ನು ಧರಿಸಿ ಆ ಗುಬ್ಬಚ್ಚಿ ಬಂದು ಶಿಬಿಯ ಹತ್ತಿರ ರಕ್ಷಣೆ ಕೇಳಿದೆ ಗಿಡುಗ ಬಂತು ಇವನು ಶಿಬಿ ಅಡ್ಡ ಹಾಕಿದ ಆ ಗಿಡುಗ ಹೇಳ್ತು ನಿನಗೆ ಅಡ್ಡ ಹಾಕತಕ್ಕಂಥ ಮೂಲಭೂತವಾದ ಹಕ್ಕಿಲ್ಲ ಎರಡು ಕಾರಣಗಳಿಂದ ಇಲ್ಲ ಒಂದು ನಾನಾಗಲಿ ಗುಬ್ಬಚ್ಚಿಯಾಗಲಿ ನಿನ್ನ ಪ್ರಜೆಗಳಲ್ಲ ಅದಕ್ಕಿಂತ ಪ್ರಧಾನವಾಗಿ ಶಾಸ್ತ್ರೀಯವಾದ ಕಾರಣ ಏನಪ್ಪ ಅಂದರೆ ಇದು ಸೃಷ್ಟಿಕ್ರಮದಲ್ಲಿ ನಿರ್ಣಯವಾಗಿರತಕ್ಕದ್ದು ಬೆಕ್ಕು ಇಲ್ಲಿ ಏನು ತಿನ್ನುತ್ತಪ್ಪ ಹಾವು ಇಲ್ಲಿ ಏನು ತಿನ್ನುತ್ತೆ ಯಾವ ಹಾವು ಇಲ್ಲಿಯನ್ನು ತಿನ್ನಬಾರದ ಪಾಪ ಬದುಕೋದು ಹೇಗದು ಯಾವ ಬೆಕ್ಕು ಇಲಿಯನ್ನು ಮುಟ್ಟಬಾರದು ಅಂದರೆ ಬದುಕೋದು ಹೇಗದು ಅಂದರೆ ಪ್ರಕೃತಿಯಲ್ಲಿ ಪ್ರಾಣಿ ವ್ಯವಸ್ಥೆಯ ನಿಯಮದಲ್ಲಿ ಅದು ನಿಸರ್ಗ ನಿಯಮ ಪ್ರಾಕೃತಿಕ ಪಾಠ ಸ್ವಾಭಾವಿಕವಾದ ಅಧ್ಯಯನ ರಹಿತವಾದರೂ ಗೊತ್ತಿರತಕ್ಕಂಥ ವಿಷಯ ಅದು ಹೀಗ ಗಿಡಗ ಹೇಳ್ತಾ ಇದೆ ನನಗೆ ಬ್ರಹ್ಮದೇವ ಆಹಾರ ಏನಂದ್ರೆ ಗುಬ್ಬಿ ಅಂತ ಮಾಡಿಬಿಟ್ಟಿದ್ದಾನೆ
ನಾನು ಗುಬ್ಬಿಗಳನ್ನು ಹಿಡಿದು ತಿಂತೀನಿ, ಅದು ನನ್ನ ಆಹಾರ, ಅದನ್ನ ಅಡ್ಡ ಹಾಕಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ, ಆದ್ದರಿಂದ ಆ ಗುಬ್ಬಿನ ಬಿಟ್ಕೊಡು. ಅದಕ್ಕೆ ಶಿವಚಕ್ರವರ್ತಿ ಹೇಳಿದ, ನೀನು ಹೇಳಿದ್ದೆಲ್ಲ ನ್ಯಾಯವೇ, ಆದರೆ ಆ ಗುಬ್ಬಿ ನನಗೆ ಶರಣಾಗತವಾಗಿದೆ, ಆದ್ದರಿಂದ ನಾನು ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ಮಾತನಾಡ್ತಾ ಇರತಕ್ಕಂಥದ್ದು ನ್ಯಾಯವಾಗಿರೋ ಕಾರಣದಿಂದ ನಾನು ಒಂದು ಪರಿಹಾರವನ್ನು ಹೇಳ್ತೀನಿ. ಏನು? ಗುಬ್ಬಿಯನ್ನು ಹಿಡಿಯೋದಕ್ಕೆ ತಿನ್ನೋದಕ್ಕೆ, ತಿನ್ನುವುದು ಏನನ್ನ? ಗುಬ್ಬಿಯ ಮಾಂಸವನ್ನು. ಆ ಮಾಂಸ ತಿಂದರೆ ನಿನಗೆ ಉದರಂ ಭರಡೆ ಆಗುತ್ತೆ, ಬ್ರಹ್ಮ ಅದಕ್ಕೆ ಶಾಸನ ಮಾಡಿದ್ದಾನೆ. ಆದ್ದರಿಂದ ಆ ಗುಬ್ಬಿಯನ್ನು ತಕ್ಕಡಿಯ ಒಂದು ತ್ರಾಸಿನಲ್ಲಿ ಇಡ್ತೀನಿ, ನನ್ನ ತೊಡೆಯ ಮಾಂಸವನ್ನು ತೆಗೆದು ಈ ಕಡೆಗೆ ಇಡ್ತೀನಿ. ಆ ಗುಬ್ಬಿ ಎಷ್ಟು ಭಾರ ಇರುತ್ತೋ ಅಷ್ಟು ಮಾಂಸ ನಾನು ಕೊಡ್ತೀನಿ ಅಂತ ಹೇಳಿ ಆ ಶಿಬಿ ತನ್ನ ದೇಹದ ಮಾಂಸವನ್ನು ಕೊಯ್ದು ಕೊಯ್ದು ದಾರ ಮಾಡಿಬಿಟ್ಟೆ. ಇದು ದೇಹದಾರದ ಬಗ್ಗೆ ಇರತಕ್ಕಂಥ ಒಂದು ಉಲ್ಲೇಖ. ಮತ್ತೊಂದು ಉಲ್ಲೇಖವನ್ನು ಹೇಳಬೇಕು ಅಂದ್ರೆ, ಗುರುಗಳೇ ಮತ್ತೊಂದು ಉಲ್ಲೇಖಕ್ಕೆ ಸಮಯ ಸಾಕಾಗ್ತಾ ಇಲ್ಲ, ಇದನ್ನ ನಾವು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ತೆಗೆದುಕೊಳ್ಳೋಣ. ವೀಕ್ಷಕರೇ, ನಿಮ್ಮಲ್ಲಿರುವಂತಹ ಇಂತಹ ಪ್ರಶ್ನೆಗಳನ್ನ ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾ ನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು, 560006. ಜ್ಞಾನಯೋಗದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.